ನಮಸ್ತೆ ಸ್ನೇಹಿತರೆ, ನಿಖಿಲ್ ಎಲ್ಲಿದ್ದೀಯಪ್ಪ ಅಂತ ಟ್ರೋಲ್ ಮಾಡಿದ್ರು. ಅದಕ್ಕಾಗಿ ಕುಮಾರಸ್ವಾಮಿಯವರು ಹೇಳಿದ್ರು, ನಿಮ್ಮ ಮನಸ್ಸಲ್ಲೇ ಇದ್ದೀನಪ್ಪ ಅಂತ ಹೇಳ್ಬಿಡು ಅಂತ. ಈ ರೀತಿ ಒಂದು ಟ್ರೋಲ್ ಮಾಡುವಂಥ ಜನಗಳು ಎಲ್ಲ ಕಡೆ ಇರ್ತಾರೆ. ಬರೀ ಜನಗಳು ಮಾತ್ರ ಟ್ರೋಲ್ ಮಾಡ್ತಾರಾ? ಇಲ್ಲ. ನೀವು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಬೇಕು ಅಂತಂದರೆ ನೀವು ಮೋದಿಯವರ ಟ್ವಿಟರ್ ಅಕೌಂಟ್ ಬಗ್ಗೆ ತಿಳ್ಕೊಬೇಕು. ಒಂದು ವರದಿಯ ಪ್ರಕಾರ ನರೇಂದ್ರ ಮೋದಿಯವರ ಟ್ವಿಟರ್ ಖಾತೆಯಲ್ಲಿ ಇರುವಂತಹ ಅರ್ಧಕ್ಕೆ ಅರ್ಧ ಖಾತೆಗಳು, ಫಾಲೋವರ್ಸ್ ಖಾತೆಗಳು ಫೇಕ್ ಅಂತ ದೃಢಪಟ್ಟಿವೆ. ಇದು ಒಂದು. ಎರಡನೆಯದೇನಪ್ಪ ಅಂತಂದರೆ, ಒಂದು ಪ್ರಮೋಷನ್ ಟೀಮ್ ಏನು ಮಾಡ್ತದೆ, ಕಾರ್ಯನಿರ್ವಹಿಸ್ತಾ ಇರ್ತದೆ. ಪ್ರಮೋಷನ್ ಟೀಮ್ ಏನಂತಂದರೆ, ಯಾವುದಾದ್ರೂ ಒಂದು ಸಿನಿಮಾ ರಿಲೀಸ್ ಆಯ್ತಂತಂದರೆ ಅದರ ಟ್ರೈಲರನ್ನು 1 ಮಿಲಿಯನ್, 2 ಮಿಲಿಯನ್, 3 ಮಿಲಿಯನ್, 4 ಮಿಲಿಯನ್, ಎಷ್ಟು ಮಿಲಿಯನ್ ವ್ಯೂಸ್ ಬೇಕು ಅದನ್ನು ಅದೇನು ಮಾಡ್ತದೆ, ನಿಮಗೆ ಕೊಡ್ತದೆ. ಇದಕ್ಕಾಗಿ ನಾವೇನು ಮಾಡಬೇಕಾಗ್ತದೆ, ದುಡ್ಡನ್ನು ಕೊಡಬೇಕಾಗ್ತದೆ. ಇದು ಇವಾಗ ಏನಾಗಿದೆ, ನಿಖಿಲ್ ಎಲ್ಲಿದ್ದೀಯಪ್ಪ ಅಂತ ಟ್ರೋಲ್ ಮಾಡುವಂತಹ ಜನಗಳು ಇದನ್ನೇನು ಮಾಡ್ತಾರೆ, ಒಂದು ವಿಡಿಯೋ ಮಾಡಿ ಆ ವಿಡಿಯೋವನ್ನು ಏನು ಮಾಡ್ತಾರೆ, ಸಾಮಾಜಿಕ ಜಾಲತಾಣಕ್ಕೆ ಅಪ್ಲೋಡ್ ಮಾಡ್ತಾರೆ. ನೀವು ನೋಡ್ಬೋದು, ಯೂಟ್ಯೂಬ್ನ ಒಂದು ಪ್ಲ್ಯಾನ್ ಇದೆ. ಈ ಪ್ಲ್ಯಾನ್ ಏನಪ್ಪ ಅಂತಂದರೆ, ಒಂದು ಥರ್ಡ್ ಪಾರ್ಟಿ, ಒಂದು ಮೂರನೆಯವರು ಏನು ಮಾಡ್ತಾರೆ ಅಂತಂದರೆ, ನಿಮಗೆ ದಿನಕ್ಕೆ ಎಷ್ಟು ವ್ಯೂಸ್ ಬೇಕು, ಎಷ್ಟು ಜನ ನೋಡಬೇಕು, ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಬೇಕು, ಎಷ್ಟು ಜನ ಎಷ್ಟು ಲೈಕ್ಸ್ ಬೇಕು, ಮತ್ತು ಕಮೆಂಟ್ಸನ್ನು ನೀವು ಏನೇನು ಮಾಡಬೇಕು ಅಂತ ಅನ್ನೋದನ್ನು ಸಹ ನೀವೇನು ಮಾಡ್ಬೋದು, ಅವರಿಗೆ ಒಂದು ರೀತಿ ಒಂದು ಪ್ಲ್ಯಾನು, ಒಂದು ದಿನಕ್ಕೆ ಒಂದು ಮಿಲಿಯನ್ ವ್ಯೂಸ್ ಬೇಕು ಅಥವಾ 100 ಜನ ಕೆಟ್ಟದಾಗಿ ಮೆಸೇಜ್ ಹಾಕಬೇಕು, ಇಲ್ಲ ಅಂತಂದರೆ ಒಂದಷ್ಟು ಡಿಸ್ಲೈಕ್ ಮಾಡಬೇಕು, ಲೈಕ್ ಮಾಡಬೇಕು. ಇದೇ ಆದಂತಹ ಒಂದು ಇದು ಬರೀ ಏನಂತಂದರೆ ಯೂಟ್ಯೂಬಲ್ಲಿ ಮಾತ್ರ ಅಲ್ಲ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರು, ಸಾಮಾಜಿಕ ಜಾಲತಾಣಗಳನ್ನು ಒಳಪಟ್ಟಂತಹ ಎಲ್ಲವೂ ಸಹ ಇವೆ. ಮೊದಲಿಗೆ ನೀವು ಈ ಫೇಸ್ಬುಕ್ಕನ್ನು ನೋಡಿ. ಈ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿದಾಗ ನಾನು ಯಾವುದಕ್ಕೂ ಸಹ ಹಣ ಕೊಡೋದಿಲ್ಲ, ನನಗೆ ಅಂಥ ಅವಶ್ಯಕತೆ ನನಗೇನಿಲ್ಲ. ಆದರೆ ರಾಜಕೀಯ ಪಕ್ಷಗಳು ಕೆಲವೊಂದು ಜನರ ಕಾಲೆಳೆಯಲಿಕ್ಕೋಸ್ಕರ ಏನು ಮಾಡ್ತವೆ ಅಂತಂದರೆ ಹಣವನ್ನು ಖರ್ಚು ಮಾಡ್ತವೆ. ನೀವು ಇಲ್ಲೇನು ಮಾಡ್ಬೋದು, ಬೂಸ್ಟ್ ಅಂತ ಒಂದು ಬಟನ್ ಬರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಒಳಗಡೆ ಹೋಗಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಗೇನು ಮಾಡ್ತಾರೆ, ಏಜ್ ಯಾವ ಏಜಿಂದ ಯಾವ ಏಜ್ವರೆಗೆ ನೀವು ವ್ಯೂವರ್ಸ್ನ ಟಾರ್ಗೆಟ್ ಮಾಡಬೇಕು. ಸಪೋಸ್ ನೀವು ನೋಡಿ, 40 ವರ್ಷದ ನಂತರದ ಜನಗಳು ಈ ನಿಖಿಲ್ ಎಲ್ಲಿದೆಯಪ್ಪ ಅನ್ನೋದ್ರ ಬಗ್ಗೆ ಗಮನ ಕೊಡೋದಿಲ್ಲ, ಏನೋ ಮಾಡಿದಾರೆ ಬಿಡಪ್ಪ ಅಂತಂದ್ಬಿಟ್ಟು ಮುಂದೆ ಹೋಗ್ತಾರೆ. ಆದರೆ ಈ ಒಂದು 15 ವರ್ಷದಿಂದ 35 ವರ್ಷದ ಒಳಗಿನ ಜನರು ಏನು ಮಾಡ್ತಾರೆ ಅಂತಂದರೆ, ಇದನ್ನೇನು ಮಾಡ್ತಾರೆ, ಆದಷ್ಟು ಹಾಸ್ಯವಾಗಿ ಅದನ್ನು ಫಾರ್ವರ್ಡ್ ಮಾಡಲಿಕ್ಕೆ ಬಯಸ್ತಾರೆ. ಕೆಲವರು ಆ ಪಕ್ಷದ ನಿಖಿಲ್ ಕುಮಾರಸ್ವಾಮಿಯವರ ವಿರುದ್ಧ ಇರೋರು ಇರ್ಬೋದು, ಇಲ್ಲ ಅಂತಂದರೆ ಅವರ ವಿರೋಧ ಪಕ್ಷದವರು ಏನು ಮಾಡ್ಬೋದು ಅಂತಂದರೆ ಅದನ್ನು ಶೇರ್ ಮಾಡ್ತಾರೆ. ಇದು ಒಂದು. ಮತ್ತು ಯಾವ ಪ್ರದೇಶವನ್ನು ನಾವು ನಿರ್ದಿಷ್ಟವಾಗಿ ಫೋಕಸ್ ಮಾಡ್ಬೋದು, ಸಪೋಸು ಈ ವಿಡಿಯೋ ರೆಕಮೆಂಡೆಡ್ ಸೆಕ್ಷನ್ ಅಥವಾ ಸಜೆಸ್ಟೆಡ್ ಸೆಕ್ಷನಲ್ಲಿ ಬರಬೇಕಂತಂದರೆ ಮಂಡ್ಯವನ್ನು ಸೆಲೆಕ್ಟ್ ಮಾಡಿ, ಮಂಡ್ಯದಿಂದ ಒಂದು 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾರ್ಯಾರು ಫೇಸ್ಬುಕ್ ಯೂಸರ್ಸ್ ಇದ್ದಾರೆ ಅವರ ಮೊಬೈಲಲ್ಲಿ ಬರಬೇಕಿದು. ಈ ರೀತಿ ಏನು ಮಾಡ್ಬೋದು, ನಾವು ಟಾರ್ಗೆಟ್ ಮಾಡಿ ಅದನ್ನು ಲಾಂಚ್ ಮಾಡ್ಬೋದು. ಪ್ರತಿ ಮಂಡ್ಯ ಅಲ್ಲ, ಪ್ರತಿಯೊಂದು ಜಿಲ್ಲೆಗಳನ್ನು ಅಥವಾ ನಗರಗಳನ್ನು, ನಗರಗಳಲ್ಲಿ ಇರುವಂತಹ ಒಂದು ಸಪೋಸ್ ಬೆಂಗಳೂರು ನಗರ ಅಂತಂದರೆ ಅದರಲ್ಲಿ ಶಿವಾಜಿ ನಗರ ಇದೆ, ಜಯನಗರ ಇದೆ, ತದನಂತರ ನೀವು ಯಾವುದೇ ಒಂದು ಏರಿಯಾವನ್ನು ನೀವು ಟಾರ್ಗೆಟ್ ಮಾಡಿ ಏನು ಮಾಡ್ಬೋದು, ಇದು ಮಾಡ್ಬೋದು. ಏಜನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ನಂತರದಲ್ಲಿ ಏನಂತಂದರೆ ಅದರಲ್ಲಿ ಮೆನ್ನು ವುಮೆನ್ ಅವರ ಜೆಂಡರ್ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ತದನಂತರದಲ್ಲಿ ನಿಮಗೆ ಎಷ್ಟು ವ್ಯೂಸ್ ಬೇಕು ಅನ್ನೋದನ್ನು ಸಹ ನೀವು ಸೆಲೆಕ್ಟ್ ಮಾಡ್ಬೋದು, ಇಲ್ಲಾಂತಂದರೆ ನೀವು ಎಷ್ಟು ಹಣವನ್ನು ಖರ್ಚು ಮಾಡಲಿಕ್ಕೆ ಬಯಸ್ತಿದ್ದೀರಾ. ಏನಕ್ಕಪ್ಪ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಚುನಾವಣಾ ಆಯೋಗ 70 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಬೇಕು ಅಂತ ಹೇಳಿದ್ರೂ ಸಹ ಕೆಲವೊಂದಷ್ಟು ಜನರು ಯಥೇಚ್ಛವಾಗಿ ಖರ್ಚು ಮಾಡ್ತಾರೆ. ಆ ಖರ್ಚು ಮಾಡಿದ ಹಣಗಳು ಈ ಫೇಸ್ಬುಕ್ಕಲ್ಲಿ ಮಾಡಿದ್ದೋ ಅಥವಾ ಈ ಟ್ರೋಲಿಂಗಲ್ಲಿ ಮಾಡಿದ್ದೋ ಇದನ್ನೇನಂತಂದರೆ ಅವ್ರು ಲೆಕ್ಕ ಕೊಡೋ ಅವಶ್ಯಕತೆ ಇಲ್ಲ. ಒಂದು, ಮೊದಲನೇದೇನಾಗಿ ಅಂತಂದರೆ ತಮ್ಮ ನೆಚ್ಚಿನ ನಾಯಕನ ಪರವಾಗಿ ಬೇಕಂದರೆ ಟ್ರೋಲ್ ಮಾಡಬಹುದು, ಇಲ್ಲ ಅಂತಂದರೆ ವಿರೋಧ ಪಕ್ಷದ ಕಾಲೆಳೆಯಲಿಕ್ಕೋಸ್ಕರ ಸಹ ಟ್ರೋಲ್ ಮಾಡ್ಬೋದು.
ಆದ್ದರಿಂದ ಎಲ್ಲವನ್ನೂ ಸಹ ಜನರೇ ಮಾಡಿದ್ದಾರೆ. ಏನಂತಂದರೆ ಆ ಒಂದು ಕ್ಷೇತ್ರದ ಜನರು ಮಾಡಿದ್ದಾರೆ ಅಥವಾ ಕರ್ನಾಟಕದ ಜನರೇ ಮಾಡಿದ್ದಾರೆ ಅಂತ ಭಾವಿಸುವ ಅವಶ್ಯಕತೆ ಇಲ್ಲವೇ ಇಲ್ಲ. ಏನಕ್ಕೆ ಅಂತಂದರೆ ಇದಕ್ಕಾಗಿಯೇ ಹಲವಾರು ಕಂಪನಿಗಳು ಕುಳಿತಿವೆ. ನಾವು ಅವರಿಗೆ ದುಡ್ಡನ್ನು ಕೊಟ್ಟರೆ ನಿಮಗೆ ಎಷ್ಟು ಲೈಕ್ಸ್ ಬೇಕು, ಎಷ್ಟು ಶೇರ್ಸ್ ಬೇಕು, ಎಷ್ಟು ಕಾಮೆಂಟ್ಸ್ ಸೆಕ್ಷನಲ್ಲಿ ಏನೇನು ಬರೀಬೇಕು ಅದನ್ನೆಲ್ಲ ಅವರೇ ಬರೀತಾ ಇರ್ತಾರೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಈ ರೀತಿ ಏನಂತಂದರೆ ನಿಖಿಲ್ ಎಲ್ಲಿದೆಯಪ್ಪ ಅನ್ನೋ ಒಂದು ಟ್ರೋಲನ್ನು ಇವರೇನು ಮಾಡಿದ್ರು, ಥರ್ಡ್ ಪಾರ್ಟಿಯನ್ನು ಉಪಯೋಗಿಸ್ಕೊಂಡು ಅತಿ ಹೆಚ್ಚು ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಆಗುವಂತೆ ಮತ್ತು ವ್ಯೂ ಆಗುವಂತೆ ನೋಡ್ಕೊಂಡ್ರು. ಇದನ್ನು ಏನಂತಂದರೆ ನಮ್ಮ ಸುದ್ದಿ ಮಾಧ್ಯಮಗಳಿದೆಯಾವಲ್ಲ, ಯಾವಪ್ಪ ಅಂತಂದರೆ ಈ ಪಬ್ಲಿಕ್ ಟಿವಿ, TV9 ಅವು ಇವು ಸುಮಾರು ಇದಾವಲ್ಲ, ಇವೇನು ಮಾಡಿದ್ರು ಅಂತಂದರೆ ಅತಿ ಹೆಚ್ಚು ವ್ಯೂಸ್ ಆಗಿರುವಂತಹದ್ದು ಅಂತೇಳಿ ಏನು ಮಾಡಿದ್ರು, ಇವರು ಸಹ ಸುದ್ದಿ ವಾಹಿನಿಯಲ್ಲಿ ಪ್ರಸಾರ ಮಾಡಲಿಕ್ಕೆ ಶುರು ಮಾಡಿದ್ರು. ಇದೊಂದೇನಪ್ಪ ಅಂತಂದರೆ ತಮ್ಮ ನಾಯಕರ ಪರವಾಗಿ ಅಥವಾ ವಿರೋಧ ಪಕ್ಷದ ಕಾಲೆಳಿಲಿಕ್ಕೋಸ್ಕರ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪ್ರೈವೇಟ್ ಕಂಪನಿಗಳು ಕೆಲಸವನ್ನು ನಿರ್ವಹಿಸ್ತವೆ. ಈ ಥರ್ಡ್ ಪಾರ್ಟಿಗಳೇನು ಮಾಡ್ತವೆ ಅಂತಂದರೆ ಅವ್ರಿಗೆ ಹಣವನ್ನು ನೀಡಿದ್ರೆ ನಿಮಗೆ ಏನು ಬೇಕೋ ಅದನ್ನು ಹಿಂದೆ ಕೊಡ್ತವೆ. ಸಪೋಸ್ ನಾಳೆ ಬೆಳಗ್ಗೆ ನನಗೆ ನರೇಂದ್ರ ಮೋದಿಯವರ ವಿರುದ್ಧ 1,000 ಟ್ವೀಟ್ ಮಾಡಬೇಕು ಅಂತಂದರೆ ಅದನ್ನು ಮಾಡ್ತಾರೆ. ಅದಕ್ಕಾಗಿ ನಾನು ಒಂದು ಇಂತಿಷ್ಟು ಹಣವನ್ನು ಅವರಿಗೆ ಪಾವತಿಸಬೇಕು ಅಂತ ಇರ್ತದೆ, ನಾನು ಅದನ್ನು ಪಾವತಿಸಬೇಕು. ಕುಮಾರಸ್ವಾಮಿಯವ್ರ ವಿರುದ್ಧ ಇರ್ಬೋದು ಅಥವಾ ಯಡಿಯೂರಪ್ಪನವ್ರ ವಿರುದ್ಧ ಇರ್ಬೋದು, ಸಿದ್ದರಾಮಯ್ಯನವ್ರ ವಿರುದ್ಧ ಇರ್ಬೋದು, ಯಾವುದೇ ಪಕ್ಷದವರ ವಿರುದ್ಧ ಬೇಕಂತಂದರೂ ನಾವು ಮಾಡಬಹುದು. ಆದರೆ ಅದಕ್ಕೆ ನಾವು ಹಣವನ್ನು ವ್ಯಯಿಸಬೇಕಾಗ್ತದೆ. ಆ ಕೆಲಸವನ್ನು ಕೆಲವರು ಕುಮಾರಸ್ವಾಮಿಯ ವಿರೋಧಿಗಳು ಮಾಡಿದ್ದಾರೆ ಸ್ನೇಹಿತರೆ. ಅಷ್ಟೇ, ಇಲ್ಲಿ ಏನಂತಂದರೆ ಈ ಒಂದು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿದ್ರು ಕೂಡ ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಜನ ವ್ಯೂ ಮಾಡಲಿಕ್ಕೆ ಸಾಧ್ಯ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಕ್ಕಂತಂದರೆ ಬೇರೆಯವರ ಜೀವನದಲ್ಲಿ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋಗಳನ್ನು ನೋಡೋರು ಯಾರೂ ಇಲ್ಲ. ತಮ್ಮದೇ ಕ್ಷೇತ್ರಕ್ಕೆ ಸಂಬಂಧಿಸಿದ್ರೆ ಮಾತ್ರ ನೋಡಲಿಕ್ಕೆ ಸಾಧ್ಯ. ರಾಜಕೀಯ ಪಕ್ಷದವ್ರನ್ನ 1/2 ಗಂಟೆ ಯಾರು ನೋಡ್ತಾರೆ, ಅಲ್ಲಿ 10 ನಿಮಿಷ ಯಾರು ನೋಡ್ತಾರೆ? ಈ ರೀತಿ ಏನಂತಂದರೆ ಒಂದು ಥರ್ಡ್ ಪಾರ್ಟಿಯನ್ನು ನಾವು ಉಪಯೋಗಿಸ್ಕೊಂಡು ಏನಂತಂದರೆ ಟ್ರೋಲ್ ಮಾಡ್ಬೋದು ಸ್ನೇಹಿತರೆ. ಇದು ನಿಖಿಲ್ ಎಲ್ಲಿದ್ದೀಯಪ್ಪ ಅಂತ ಟ್ರೋಲ್ ಮಾಡಿದ ಹಿಂದಿನ ಕಹಿ ಸತ್ಯ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ ಸ್ನೇಹಿತರೆ. ಧನ್ಯವಾದಗಳು.